ಮುಖ್ಯ ಉದ್ದೇಶ ಏನಂದ್ರೆ, ಇತ್ತೀಚೆಗೆ ಕೆಲವು ಪತ್ರಿಕೆಗಳಲ್ಲಿ ಈ ಹಾಜಿ ಅಬ್ದುಲ್ಲಾ ಆಸ್ಪತ್ರೆ ಏನು ಸರ್ಕಾರಿ ಕುಸಮ್ಮ ಶಂಭು ಶೆಟ್ಟಿ ಸ್ಮಾರಕ ಹಾಜಿ ಅಬ್ದುಲ್ಲಾ ಆಸ್ಪತ್ರೆ ಅಂತ ಏನು ಸರ್ಕಾರ ಮರುನಾಮಕರಣ ಮಾಡಿ ಕಳೆದ ಒಂದು 4-5 ವರ್ಷಗಳಿಂದ ನಡೆಸ್ತಾ ಇದೆ. ಈ ಆಸ್ಪತ್ರೆಯ ಮರು ಖಾಸಗೀಕರಣದ ಕೆಲವು ಸುದ್ದಿಗಳು ಬರ್ತಾ ಇದೆ. ಅದರ ಅದನ್ನು ಬೇಡ ಅನ್ನುವ ಸಲುವಾಗಿ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ತಮಗೆಲ್ಲ ತಿಳಿದಿರುವಂತೆ ಉಡುಪಿಯ ಕೊಡುಗೈ ದಾನಿ ಖಾನ್ ಸಾಹೇಬ್ ಖಾನ್ ಬಹದ್ದೂರ್ ಹಾಜಿ ಅಬ್ದುಲ್ಲಾ ಹಾಜಿ ಕಾಸಿಂ ಸಾಹೇಬ್ ಇವರು ನೀಡಿರುವ ಅನೇಕ ದಾನಗಳು ಇಂದಿಗೂ ಚಿರಸ್ಥಾಯಿ. ಇವರ ನೆನಪನ್ನು ಜನಮಾನಸದಲ್ಲಿ ಉಳಿಸಬೇಕೆಂದು ಇವರ ಹೆಸರಿನಲ್ಲಿ ಹಾಜಿ ಅಬ್ದುಲ್ಲಾ ಟ್ರಸ್ಟ್ ಸ್ಥಾಪಿಸಿ ಅನೇಕ ಸಾಮಾಜಿಕ ಕಳಕಳಿಯ ಕಾರ್ಯಕ್ರಮವನ್ನು ಮಾಡುತ್ತಾ ಬಂದಿದ್ದೇವೆ. ಇವುಗಳಲ್ಲಿ ಮದ್ಯವ್ಯಸನ ವಿಮುಕ್ತಿ ಶಿಬಿರಗಳು, ಹಿರಿಯ ನಾಗರಿಕರಿಗಾಗಿ ಕಾರ್ಯಕ್ರಮಗಳು, ಹಾಗೆಯೇ ಹಾಜಿ ಅಬ್ದುಲ್ಲಾ ಸ್ಥಾಪಿಸಿದಂತಹ ಶಾಲೆಗಳು ಅದರ ಮರು ನವೀಕರಣ, ಕೋವಿಡ್ ಸಮಯದಲ್ಲಿ ಉಡುಪಿ ಮತ್ತು ಕಾರ್ಕಳದಲ್ಲಿ ಅಗತ್ಯವಿರುವವರಿಗೆ ಆಹಾರ ಸಾಮಗ್ರಿಗಳ ಪೂರೈಕೆ, ಉಡುಪಿ ಜಿಲ್ಲೆಯಲ್ಲಿ ಗಿಡಗಳನ್ನು ನೆಡುವ ಮೂಲಕ ಪರಿಸರ ಸಂರಕ್ಷಣೆ ಜಾಗೃತಿ ಮೂಡಿಸುವುದು, ಉಡುಪಿ ನಾರ್ತ್ ಶಾಲೆಗೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ಸಾಂಸ್ಥಿಕ ಸಾಮಾಜಿಕ ಪ್ರಕ್ರಿಯೆ ನಿಧಿ CSR ಧನ ಸಹಾಯ ಮಾಡಲು ಸಹಾಯ ಮಾಡಿದ್ದು, ಗಾಂಧಿ ತತ್ವವನ್ನು ಜನತೆಗೆ ತಲುಪಿಸುವ ಸಲುವಾಗಿ ಗಾಂಧಿ ಜಯಂತಿಯನ್ನು ಶಾಂತಿ ಸೌಹಾರ್ದತೆಯ ನಡಿಗೆ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ನಿರಂತರವಾಗಿ ನಡೆಸಿಕೊಂಡು ಬಂದಿದ್ದೇವೆ. ಈ ಮೂಲಕ ಉಡುಪಿಯ ನಾಗರಿಕರು ಹಾಜಿ ಅಬ್ದುಲ್ಲಾ ಅವರು ನೀಡಿರುವ ದಾನವನ್ನು ಇಂದಿಗೂ ನೆನಪಿನಲ್ಲಿ ಇಟ್ಟುಕೊಳ್ಳುವಂತೆ ಮಾಡುವ ಪ್ರಯತ್ನ ಮಾಡುತ್ತಿದ್ದೇವೆ. ಈ ಹಿಂದೆ ಕರ್ನಾಟಕ ಸರ್ಕಾರ ಹಾಜಿ ಅಬ್ದುಲ್ಲಾ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯನ್ನು ಖಾಸಗಿಯವರಿಗೆ ನೀಡಿದಾಗ ಉಡುಪಿಯ ಜನತೆಯೊಂದಿಗೆ ಸೇರಿ ಕಾನೂನಾತ್ಮಕ ಹೋರಾಟ ನಡೆಸಿರುವುದು ನಿಮಗೆಲ್ಲ ನೆನಪಿದೆ ಎಂದು ಭಾವಿಸುತ್ತೇವೆ. ಉಡುಪಿ ಜಿಲ್ಲೆಯಾಗಿ 27 ವರ್ಷಗಳ ಸಂಭ್ರಮ ನಮ್ಮ ಜಿಲ್ಲಾ ಸರ್ಕಾರಿ ಆಸ್ಪತ್ರೆ ಅಜ್ಜನ್ ಕಾಡು ಈಗ 160 ಕೋಟಿ ರೂಪಾಯಿಯ ಸರ್ಕಾರದ ಅನುದಾನದಿಂದ ಮೇಲ್ದರ್ಜೆಗೆ ಅಂದರೆ 250 ಬೆಡ್ಗೆ ಏರುತ್ತಾ ಇದೆ. PPP ಅಂದರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟಿಸಿಪೇಷನ್ ನಲ್ಲಿ ಪ್ರಾರಂಭವಾದ ಹತ್ತಿರದಲ್ಲೇ ಇದ್ದ ಕೂಸಮ್ಮ ಶಂಭು ಶೆಟ್ಟಿ ಹಾಜಿ ಅಬ್ದುಲ್ಲಾ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ 200 ಬೆಡ್ ಆಸ್ಪತ್ರೆಯಾಗಿ ಈಗ ಸಂಪೂರ್ಣ ಸರ್ಕಾರಿ ಆಸ್ಪತ್ರೆಯಾಗಿರುವುದು ಒಂದು ಉತ್ತಮ ಬೆಳವಣಿಗೆ. ಆದರೆ ಈ ಹಿಂದೆ ಉತ್ತಮವಾಗಿ ನಡೆಯುತ್ತಿದ್ದ ಹಾಜಿ ಅಬ್ದುಲ್ಲಾ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯನ್ನು ಇದ್ದಕ್ಕಿದ್ದಂತೆ ಖಾಸಗಿಯವರಿಗೆ ಕೊಟ್ಟಿದ್ದ ಆಗಿನ ಸಿದ್ದರಾಮಯ್ಯ ಸರ್ಕಾರ ಪುನಃ PPP ಎಂದು ಕುಂಗಿ ಊದುತ್ತಾ ಇದೆ. ಮತ್ತು ಕೂಸಮ್ಮ ಶಂಭು ಶೆಟ್ಟಿ ಹಾಜಿ ಅಬ್ದುಲ್ಲಾ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯನ್ನು ಖಾಸಗಿಯವರಿಗೆ ನೀಡಲು ಮೌನದ ಉನ್ನಾರ ನಡೆಸುತ್ತಾ ಇರುವುದು ನಮ್ಮೆಲ್ಲರ ಗಮನಕ್ಕೆ ಬಂದಿದೆ. ಇದರ ಬದಲು ಸರ್ಕಾರ ತನ್ನ ಹತ್ತಿರ ಇರುವಂತಹ ಮೂಲಭೂತ ಸೌಕರ್ಯವನ್ನು ಉಪಯೋಗಿಸಿ ಪೂರ್ಣ ಸರ್ಕಾರಿ ವೈದ್ಯಕೀಯ ಕಾಲೇಜು ಮಾಡಿದಲ್ಲಿ ಜನಸಾಮಾನ್ಯರ ಆರೋಗ್ಯ ಕಾಪಾಡುವ ಸರ್ಕಾರದ ಆದ್ಯತೆ ಸ್ವಲ್ಪ ಮಟ್ಟಿಗಾದರೂ ನೆರವೇರುತ್ತದೆ. ಸರ್ಕಾರಿ ವೈದ್ಯಕೀಯ ಕಾಲೇಜು ಬಂದರೆ ಸುಮಾರು 150 ವೈದ್ಯಕೀಯ ಸೀಟುಗಳು ಸರ್ಕಾರದ ಸುಪರ್ದಿಗೆ ಸೇರಿರುತ್ತದೆ. ಜಿಲ್ಲೆಯ ಪ್ರತಿಭಾವಂತ ಬಡವ ಮಕ್ಕಳು ನೀಟ್ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆದಲ್ಲಿ ಇಲ್ಲೇ ಸೀಟ್ ಸಿಗುವ ಸಂಭವ. ಹಾಗೂ ಸರ್ಕಾರಿ ಶುಲ್ಕ ಅಂದರೆ ವರ್ಷಕ್ಕೆ ಸಾಧಾರಣ 59,000 ರೂಪಾಯಿ ಅಲ್ಲಿ ವೈದ್ಯಕೀಯ ಶಿಕ್ಷಣ ದೊರೆಯುತ್ತದೆ. ಆದರೆ ಅದೇ ಖಾಸಗಿ ಕಾಲೇಜಿನಲ್ಲಿ ಸರ್ಕಾರಿ ಸೀಟ್ ಸಿಕ್ಕಿದಲ್ಲಿ 1,28,000 ಶುಲ್ಕ ಕಟ್ಟಬೇಕಾಗುತ್ತದೆ. PPP ಮಾದರಿಯಲ್ಲಿ ವೈದ್ಯಕೀಯ ಕಾಲೇಜು ಮಾಡುವುದರಿಂದ ವಿದ್ಯಾರ್ಥಿಗಳಿಗೆ ಯಾವುದೇ ಲಾಭವಿಲ್ಲ. ಹಾಗೆಯೇ ಪೂರ್ಣ ಪ್ರಮಾಣದ ಸರ್ಕಾರಿ ಕಾಲೇಜು ಬಂದಲ್ಲಿ ನಮ್ಮ ಜಿಲ್ಲಾ ಆಸ್ಪತ್ರೆಯ ಮೇಲ್ದರ್ಜೀಕರಣ ಹಾಗೂ ಮಾನವ ಸಂಪನ್ಮೂಲದಲ್ಲಿ ಇರುವಂತಹ ಕೊರತೆ ಕೂಡ ತನ್ನಷ್ಟಕ್ಕೆ ಸರಿಯಾಗುತ್ತದೆ. ಒಂದು ವೈದ್ಯಕೀಯ ಕಾಲೇಜು ಅನ್ನುವಾಗ ಅಲ್ಲಿ ಬೋಧನಾ ವಿಭಾಗಗಳಿಗೆ ಪ್ರಾಧ್ಯಾಪಕರು, ಉಪ ಪ್ರಾಧ್ಯಾಪಕರು, ಉಪನ್ಯಾಸಕರು, ಸೀನಿಯರ್ ರೆಸಿಡೆಂಟ್, ಜೂನಿಯರ್ ರೆಸಿಡೆಂಟ್, ಹೀಗೆ ವೈದ್ಯರ ದೊಡ್ಡ ತಂಡವೇ ಸಿಗುತ್ತದೆ. ವೈದ್ಯಕೀಯ ಸರ್ಜಿಕಲ್ ಮಕ್ಕಳ